हाय एवरीवन, वेलकम बैक टू माय चैनल स्लीव्स डिज़ाइन बेकु अंत हेळिद्रु. सिंपल आगि स्लीव्स डिज़ाइन बेकु अंत हेळिद्रु. मत्ते ओंदु पिक कळिसिद्रु नन्न सब्सक्राइबर. ಅವರು ಅದನ್ನು ನಮಗೆ ಕುಚ್ಚು ಇಲ್ದಂಗೆ ತೋರಿಸ್ಕೊಡಿ ಅಂತ ಹೇಳಿದರು. ಹಾಗಾಗಿ ಆ ಪಿಕ್ನಲ್ಲಿರೋದನ್ನು ಡಿಸೈನನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಯಾರೋ ಹಾಕಿದ್ದನ್ನು ನನಗೆ ಶೇರ್ ಮಾಡಿದರು ವಾಟ್ಸಪ್ನಲ್ಲಿ. ನಾನು ಅದನ್ನು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೀಡ್ಸ್ ಏನು ಬೇಕಾಗಿಲ್ಲ. ಡೈರೆಕ್ಟಾಗಿ ಬಟ್ಟೆಗೆ ಒಂದ್ಸರಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ನಾನಿಲ್ಲಿ ಆರೆಡೆ ದಾರ ತೊಗೊಂಡಿದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲೇ ಸಿಂಗಲ್ ಕ್ರೊಷೆಟ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದಾಯಿತು, ಎರಡು, ಮೂರು, ಅಂದರೆ ಲಾಕ್ನ ಸೇರಿ ಮೂರನೇದಾಯಿತು. ಲಾಕು ಸೇರಿಸಿ ನಾಲ್ಕು ಸಿಂಗಲ್ ಕ್ರೊಷೆಟ್ ಆಗುತ್ತೆ ಟೋಟಲ್ಲಾಗಿ. ಇಲ್ಲಿ ಎಂಟು ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಎಂಟು ಚೈನ್ ಹಾಕಿಬಿಟ್ಟು ಸ್ವಲ್ಪ ಒಳಗಡೆ, ಅಂದರೆ ಎಂಟು ಚೈನ್ ಹಾಕಿರ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಒಳಗಡೆಗೆ, ಕೈನ ಈ ರೀತಿ ಅಳತೆಗೆ ಹಿಡ್ಕೊಂಡು ಬೇಕಾದರೂ ನೀವು ಒಳಗಡೆಗೇ ಲಾಕ್ ಮಾಡಬೇಕು. ನೋಡಿ, ಈ ರೀತಿ ಯು ಶೇಪ್ ಇರಬೇಕು, ಸ್ವಲ್ಪ ಲೂಸ್ ಆಗಿರಬೇಕು. ಲಾಕ್ ಆದಮೇಲೆ ಮತ್ತೆ ಒನ್ ಟೂ, ಅಂದರೆ ಲಾಕಿಂದು ಸೇರಿಸಿ ನಾನು ಏಟ್ ಚೈನಿಂದ ಲಾಕ್ ಸೇರಿಸ್ಬಿಟ್ಟು ಕೌಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಿಂಗಲ್ ಕ್ರೊಷೆಟ್ ಎಷ್ಟು ಹಾಕ್ಬೇಕಂದ್ರೆ ಟೋಟಲಾಗಿ ಫೈವ್ ಹಾಕ್ಬೇಕು. ಅಂದರೆ ಫಸ್ಟಿಗೆ ಲಾಕಿಂದು ಸೇರಿಸಿ ನಾಲ್ಕಾಯಿತು, ಐದು ಹಾಕಿದ್ಮೇಲೆ ಮತ್ತೆ ಎಂಟು ಚೈನ್ಗಳನ್ನ ಹಾಕಬೇಕು. ಇಲ್ಲಿ ಎಂಟಾದರೂ ಹಾಕ್ಬೋದು ಅಥವಾ ಒಂಬತ್ತಾದರೂ ನೀವು ಹಾಕ್ಬೋದು. ಚೈನ್ ಹಾಕಿದ್ಮೇಲೆ ಸ್ವಲ್ಪ ಒಳಗಡೆಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಒಂದು ಬಟ್ಟೆಗೆ ಲಾಕ್, ಎರಡನೇದು ಇದು, ಮೂರನೇದು, ಫೋರ್ತ್ ಒನ್, ಫಿಫ್ತ್ ಒನ್. ಮೊದಲಿಗೆ ಮಾತ್ರ ನಾಲ್ಕು, ಅಂದರೆ ಬಟ್ಟೆಗೂ ಸೇರಿಸಿ ನಾಲ್ಕು. ಅದಾದಮೇಲೆ ಐದೈದು ಸರಿ ಸಿಂಗಲ್ ಕ್ರೊಷೆಟ್ಗಳನ್ನ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು ಚೈನ್ ಹಾಕಬೇಕು, ಎಂಟು ಚೈನು ಅಥವಾ ಒಂಬತ್ತಾದರೂ ಹಾಕ್ಬೋದು. ಸ್ವಲ್ಪ ಒಳಗಡೆಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಫೈವ್ ಸಿಂಗಲ್ ಕ್ರೋಷೆಟ್. ಲಾಕಿಂದು ಕೌಂಟ್ ಮಾಡಿಕೊಂಡು ನೀವು ಮಾಡಬೇಕು. ಇಲ್ಲಿ ಕೌಂಟಿಂಗ್ ತುಂಬ ಇಂಪಾರ್ಟೆಂಟು. ನೀವು ಒಂದು ಸಿಂಗಲ್ ಕ್ರೋಷೆಟ್ನ ಸ್ಕಿಪ್ ಮಾಡಿಬಿಟ್ರೆ ಡಿಸೈನ್ ತುಂಬ ವೇರಿಯೇಷನ್ ಬರುತ್ತೆ. ನೋಡಿ, ಇದೇ ರೀತಿ ಬೇಸ್ ಲೈನ್ ಫುಲ್ಲು ಹಾಕ್ಕೊಂತ ಹೋಗಬೇಕು. ನೀವು ಸ್ಯಾರೀಸ್ಗೆ ಅಥವಾ ಏನು ಬ್ರೈಡಲ್ ಸ್ಯಾರೀಸ್ಗೆ ತೋಳಿಗೆಲ್ಲ ನೀವು ಹಾಕ್ಕೊಡ್ಬೋದು. ಸ್ಲೀವ್ಸಿಗೆಲ್ಲ ಈ ಡಿಸೈನ್ ಹಾಕ್ಕೊಡ್ಬೋದು. ಮತ್ತು ನಿಮ್ಮ ವೇಲ್ಗಳಿಗೆ, ಪಲ್ಲುಗಳಿಗೂ, ದುಪ್ಪಟ್ಟಗಳಿಗೆ ಹಾಕ್ಕೊಡ್ಬೋದು. ಇವಾಗ ನೆಕ್ಸ್ಟ್ ಮತ್ತು ಅದೇ ಲೈನ್ ಕಲರ್ ತೊಗೊಂಡಿದ್ದೀನಿ. ಸ್ಟೆಪ್ ಸೆಕೆಂಡು, ಮೊದಲಿಗೆ ನಾನಿಲ್ಲಿ ಏನು ಲಾಕ್ ಮಾಡಿದ್ನಲ್ಲ ನೋಡಿ ತೋರಿಸ್ತೀನಿ. ಇದು ಬಟ್ಟೆಗೆ ಲಾಕ್ ಮಾಡಿದ್ನಲ್ಲ, ಅಲ್ಲಿಗೇ ಇದನ್ನು ಒಂದು ಸಲ ಬಟ್ಟೆಗೆ ಲಾಕ್ ಮಾಡಿದ ಕಡೆಗೆ ಮೇಲೇ ಕರೆಕ್ಟಾಗಿ ಈ ದಾರನೂ ಲಾಕ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಲಾಕ್ ಇದೆಯಲ್ಲ ಸಿಂಗಲ್ ಕ್ರೊಷೆಟ್, ಅಲ್ಲಿಗೇ ಮತ್ತೆ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಏನು ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಲಾಕ್ ಮಾಡಬೇಕು. ಸ್ವಲ್ಪ ಟೈಟಾಗಿರುತ್ತೆ ಫಸ್ಟಿಗೆ, ಆಮೇಲೆ ಅಂತ ಏನು ಅನಿಸೋದಿಲ್ಲ. ಸೆಕೆಂಡ್ ಲಾಕ್ ಆಯಿತಾ. ಇವಾಗ ಥರ್ಡ್ ಒನ್ ನೋಡಿ, ಇಲ್ಲಿ ನಾಲ್ಕು ಹಾಕಿದ್ವಲ್ಲ ಟೋಟಲಾಗಿ, ನಾವು ಈಗ ಥರ್ಡ್ ಒನ್ ನೋಡ್ಕೋಬೋದು. ನೀವು ಥರ್ಡ್ ಒನಿಗೆ ನಾನು ಇವಾಗ ಇನ್ನೊಂದು ಸರಿ ಲಾಕ್ ಮಾಡ್ತಿದ್ದೀನಿ. ಅಂದರೆ ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡಿದ್ದನ್ನು ಸಹ ಕನ್ಸಿಡರ್ ಮಾಡಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡೋಗಿ ಏಟ್ ಚೈನ್ ಒಳಗಡೆ ಹೋಗಿ ದಾರ ತಂದು ಹಾಫ್ ಡಬಲ್ ಕ್ರೊಷೆಟ್ ಹಾಕಬೇಕು. ಮೂರಕ್ಕೂ ಸೇರಿಸಿ ಒಂದು. ನೋಡಿ, ಸೂಜಿ ಮೇಲೆ ಒಂದು ಸರಿ ಒಳಗಡೆ ಹೋಗಿ ದಾರ ತಂದು ಮತ್ತು ಮೂರಕ್ಕೂ ಸೇರಿ ಒಂದು. ಇದೇ ರೀತಿ ಇಲ್ಲಿ ಟೋಟಲಾಗಿ ಹನ್ನೆರಡು ಕಂಬಗಳನ್ನ, ಅಂದರೆ ಹನ್ನೆರಡು ಹಾಫ್ ಡಬಲ್ ಕ್ರೊಷೆಟ್, ಟ್ವೆಲ್ವ್ ಹಾಫ್ ಡಬಲ್ ಕ್ರೊಷೆಟ್ಗಳನ್ನ ಹಾಕಬೇಕು. ಇವಾಗ ಹನ್ನೆರಡು ಹಾಕಿದ್ದೀನಿ. ನೋಡಿ, ಫಸ್ಟ್ನೇ ಲಾಕ್ ಬಿಟ್ಟು ಸೆಕೆಂಡ್ ಲಾಕ್ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾಕಂದರೆ ಲಾಕ್ ಮಾಡುವಾಗ ಸ್ವಲ್ಪ ವೆಚ್ಚು ಕಮ್ಮಿ ಆಗಬಾರ್ದು. ನೋಡಿ, ಒನ್ ಟೂ ತ್ರೀ, ಈ ಕಡೆಯಿಂದ ಎರಡನೇದಾದಮೇಲೆ ಮೂರನೇದಕ್ಕೆ, ಮೂರನೇದಕ್ಕೀಗ ಲಾಕ್ ಮಾಡ್ತಾ ಇದ್ದೀನಿ. ಮೂರನೇದಕ್ಕೂ ಲಾಕ್ ಮಾಡಬೇಕು ಒಂದ್ಸರಿ. ಮತ್ತು ನಾಲ್ಕನೇದಕ್ಕೆ, ಒಂದೆರಡು ಮೂರು ಆಯಿತಾ, ಇವಾಗ ನಾಲ್ಕನೇದಕ್ಕೆ, ನಾಲ್ಕನೇದಕ್ಕೆ ಲಾಕ್ ಮಾಡಿದ್ಮೇಲೆ ನಾಲ್ಕನೇದು ಸಿಂಗಲ್ ಕ್ರೊಷೆಟ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡೋಗಿ ಏಟ್ ಚೈನ್ ಒಳಗಡೆ ಹೋಗಿ ದಾರ ತಂದು ಹಾಫ್ ಡಬಲ್ ಕ್ರೊಷೆಟ್ ಹಾಕಬೇಕು.
ಈ ರೀತಿ ಇಲ್ಲೂ ಸಹ 12 ಹಾಫ್ ಡಬಲ್ ಕ್ರೋಷೆಟ್ ಹಾಕಬೇಕು. ಇದು ಕೌಂಟಿಂಗ್ ಮಾಡ್ಕೋಬೇಕು, 12 ಸಹ ಕೌಂಟಿಂಗ್ನಲ್ಲೇ ಇರಬೇಕು. ನೋಡಿ ಇವಾಗ ಮತ್ತೆ ಇನ್ನೊಂದ್ಸರಿ ತೋರಿಸ್ತೀನಿ. ಫಸ್ಟ್ ಲಾಕ್ ಬಿಟ್ಟು ಸೆಕೆಂಡ್ ಲಾಕ್ ಮೇಲೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಥರ್ಡ್ ಮೇಲೆ, ಥರ್ಡ್ ಸಿಂಗಲ್ ಕ್ರೋಷೆಟ್ ಇತ್ತಲ್ಲ ಅದರ ಮೇಲೆ ಇನ್ನೊಂದ್ಸರಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಫೋರ್ತ್ ಮೇಲೂ ಇನ್ನೊಂದ್ಸರಿ, ಫೋರ್ತ್ ಲಾಕ್ ಒಳಗಡೆನೂ ಒಳಗೆ ಹೋಗಿ ದಾರ ತಂದು ಇನ್ನೊಂದ್ಸರಿ ಲಾಕ್ ಮಾಡಬೇಕು. ಮತ್ತು ಇದೇ ರೀತಿ ಈ ಡಿಸೈನ್ನ 12 ಕಂಬಗಳನ್ನ 3ಕ್ಕೂ ಸೇರಿಸಿ ಒಂದು ಮಾಡಬೇಕು. 2ಕ್ಕೊಂದು 2ಕ್ಕೊಂದು ಬೇಡ, 3ಕ್ಕೂ ಸೇರಿಸಿ ಒಂದು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ಲಾಸ್ಟಿಗೂ ನಾನು ಅದೇ ರೀತಿ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಹಾಕ್ಬಿಟ್ಟು ಫಿನಿಷಿಂಗ್ ಕೊಡ್ತಾ ಇದ್ದೀನಿ. ನೀಟ್ ಫಿನಿಷಿಂಗ್ ಇರಬೇಕಾದಷ್ಟು ಲಾಸ್ಟಿಗೆ ರೆಡ್ ಚೈನ್ ಹಾಕ್ಬಿಟ್ಟು ದಾರನ ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ಇವಾಗ ಥರ್ಡ್ ಸ್ಟೆಪ್ನಲ್ಲಿ ಮೊದಲಿಗೆ ಎಲ್ಲಿ ನಾವು ಲಾಕ್ ಮಾಡಿದ್ವಲ್ಲ, ಬಟ್ಟೆ ಮೇಲೆ ಒಂದ್ಸರಿ ಲಾಕ್ ಇತ್ತು ಅದ್ರ ಮೇಲೆ ಒಂದ್ಸರಿ ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ ಈ ಪಿಂಕ್ ಕಲರ್ ದಾರನೂ ಫಸ್ಟ್ನೇದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದೇ ಹೋಲ್ನಲ್ಲೇ ಇನ್ನೊಂದ್ಸರಿ ಲಾಕ್ ಮಾಡಬೇಕು. ಒಂದ್ಸರಿ ಲಾಕ್ ಆಯಿತು, ಸೆಕ್ಯೂರ್ಗೆ ನಾನು ಇನ್ನೊಂದ್ಸರಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಕ್ಲೀನಾಗಿ ಕಾಣ್ತಾ ಇದೆಯಲ್ಲ, 1, 2, 3 ಫಸ್ಟ್ನೇ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಇವಾಗ ಎರಡನೇದ್ರ ಮೇಲೆ ಇನ್ನೊಂದ್ಸರಿ ಲಾಕ್ ಮಾಡ್ತಾ ಇದ್ದೀನಿ. ಎರಡನೇದು ಏನು ಸಿಂಗಲ್ ಕ್ರೋಷೆಟ್ ಮೇಲೆ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ ಮತ್ತೊಂದ್ಸರಿ ಲಾಕ್ ಮಾಡ್ತಾ ಇದ್ದೀನಿ. ತುಂಬ ಟೈಟಾಗಿರುತ್ತೆ ದಾರ, ಸ್ವಲ್ಪ ಈ ಥರ ಲೂಸ್ ಮಾಡಿಕೊಂಡು ಕ್ಲೀನಾಗಿ ಹಾಕ್ಕೋಬೇಕು. ಲಾಕ್ ಆದಮೇಲೆ ಸ್ವಲ್ಪ ದಾರನ ಲೆಫ್ಟ್ ಹ್ಯಾಂಡ್ನಲ್ಲಿ ಕ್ಲೀನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿ, ಈಗ ನಾನು ಏನಿಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಷೆಟ್ ಹಾಕಿದ್ನಲ್ಲ ನೋಡಿ, ಸುಜ್ಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ಫಸ್ಟ್ನೇದ್ರ ಪಕ್ಕ ಅಂದರೆ ಫಸ್ಟಿಗೆ ಹಾಕಿದ್ನಲ್ಲ ಅಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಸುಜಿ ತೋರಿಸಿ ಸುಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ತಂದು ಹಾಫ್ ಡಬಲ್ ಕ್ರೋಷೆಟ್ ಹಾಕ್ಬೇಕು. ಮತ್ತು ಹಾಫ್ ಡಬಲ್ ಕ್ರೋಷೆಟ್ ಹಾಕಿ 3 ಚೈನ್ ಹಾಕ್ಬಿಟ್ಟು ಆ ಏನು ಕಂಬ ಹಾಕಿದ್ವಲ್ಲ ಹಾಫ್ ಡಬಲ್ ಕ್ರೋಷೆಟು ಅಲ್ಲಿ ಒಳಗಡೆ ಹೋಗಿ ತಂದು ಪಿಕೌಟ್ ಹಾಕಬೇಕು. ನೆಕ್ಸ್ಟ್ ಇವಾಗ ಒಂದು ಕಂಬ, ಇವಾಗ ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ, ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ, ಸೂಜಿ ಮೇಲೆ ದಾರ ತೊಗೋಬಾರ್ದು. ಒಂದು ಇವಾಗ ಒಂದು ಪಿಕೌಟ್ ಹಾಕಿದ್ಮೇಲೆ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ಒಂದು ನಾಟ್ ಹಾಕಬೇಕು, ಒಂದು ಲಾಕ್ ಹಾಕಬೇಕು. ಲಾಕ್ ಹಾಕಿಬಿಟ್ಟು ಮತ್ತೆ ಆ ಕಂಬ ಇವಾಗ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು. ನಾನಿಲ್ಲಿ ಮಿಸ್ ಮಾಡಿದೆ ನೋಡಿ, ತೆಗಿತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ನಾವೇನು ಲಾಕ್ ಪಕ್ಕ ಇನ್ನೊಂದು ಕಂಬದ ಪಕ್ಕದಲ್ಲಿ ಒಳಗಡೆ ಹೋಗಿ ದಾರ ತಂದು 3ಕ್ಕೂ ಸೇರಿಸಿ ಒಂದು ಲಾಕ್ ಮಾಡಬೇಕು. ಒಂದು ಕಂಬ ಹಾಕಬೇಕು, ಕಂಬ ಹಾಕಿಬಿಟ್ಟು 3 ಚೈನ್ ಹಾಕಿ ಮತ್ತು ನೋಡಿ ಹಾಫ್ ಡಬಲ್ ಕ್ರೋಷೆಟ್ ಮತ್ತು ಪಕ್ಕ ಒಂದು ಲಾಕ್ ಇತ್ತಲ್ಲ ಅದ್ರ ಮಧ್ಯದಲ್ಲಿ ಅವೆರಡರ ಮಧ್ಯದಲ್ಲಿ ಹೋಗಿ ಪಿಕೌಟ್ ಮಾಡಬೇಕು. ಪ್ರತಿಯೊಂದು ಸರಿನೂ ಇದೇ ರೀತಿ ಮಾಡಬೇಕು. ಇವಾಗ ನೆಕ್ಸ್ಟ್ ಕಂಬದ ಮೇಲೆ ಒಂದು ಲಾಕ್ ಹಾಕಬೇಕು, ಲಾಕ್ ಹಾಕಬೇಕು. ಎಲ್ಲ ದಾರಗಳು ಬರಬೇಕು ಕ್ಲೀನಾಗಿ. ಒಂದು ದಾರ ಬಂದಮೇಲೆ ಕ್ಲೀನರ್ ಸರಿ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ನೆಕ್ಸ್ಟ್ ಕಂಬದ ಪಕ್ಕದಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಕಂಬದ ಪಕ್ಕದಲ್ಲಿ ಹೋಗಿ ದಾರ ತಂದು 3ಕ್ಕೂ ಸೇರಿ ಒಂದ್ಸರಿ ಲಾಕ್ ಮಾಡಿ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ಮತ್ತೆ ಒಂದು ಪಿಕೌಟ್ ಮಾಡಬೇಕು. ಆ ಕಂಬದ ಬ್ಯಾಕ್ ಸೈಡ್ ಹೋಗಿ ಒಂದು ಪಿಕೌಟ್ ಮಾಡಬೇಕು. ಪಿಕೌಟ್ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ, ತುಂಬ ಈಸಿ. 3 ಚೈನ್ ಹಾಕಿಬಿಟ್ಟು ಪಿಕೌಟ್ ಮಾಡಬೇಕು. ನೆಕ್ಸ್ಟು ಮತ್ತೆ ಒಂದು ನಾಟ್, ನಾಟ್ ಹಾಕಿದ್ಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ನೆಕ್ಸ್ಟ್ ಕಂಬದಲ್ಲಿ ಮತ್ತೆ ಒಂದು ಪಿಕೌಟ್ ಮಾಡಬೇಕು. ಒಂದು ಕಂಬ ಹಾಕಿಬಿಟ್ಟು 3 ಚೈನ್ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ಪಿಕೌಟ್ ಮಾಡಬೇಕು. ಇದೇ ರೀತಿ ಇಲ್ಲಿ ಫುಲ್ಲು ಏನು ನಾವಿಲ್ಲಿ ಆರ್ಚ್ ಮಾಡಿದ್ವಲ್ಲ 12 ಹಾಫ್ ಡಬಲ್ ಕ್ರೋಷೆಟ್ ಹಾಕಿದ್ವಲ್ಲ, ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು ಆ ಥರ ಬರುತ್ತೆ. ಟೋಟಲಾಗಿ 12ಕ್ಕೆ 6 ಹಾಫ್ ಡಬಲ್ ಕ್ರೋಷೆಟ್ ಬರುತ್ತೆ, ಮತ್ತು 6 ಸಿಂಗಲ್ ಕ್ರೋಷೆಟ್ ಅಂದರೆ ಲಾಕ್ ಬರುತ್ತೆ. ಆ ರೀತಿ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಕ್ಲೀನಾಗಿ ಹಾಕಬೇಕು.
ನೋಡಿ ಇದೇ ರೀತಿ ನಾನು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ. ಮೊದಲ ಸರಿ ನೋಡ್ತಾ ಇರೋಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನಂದು ತುಂಬ ವೀಡಿಯೋಸ್ ಇದೆ ಚಾನಲ್ನಲ್ಲಿ, ನೀವು ಚೆಕ್ ಮಾಡ್ಬೋದು. ಸ್ಲೀವ್ಸ್ ಡಿಸೈನು ಇದನ್ನು ನೀವು ಸ್ಲೀವ್ಸಿಗೆ ಹಾಕ್ಕೋಬೋದು, ಬೇಕು ಅಂದರೆ ಕುಚ್ಚನ್ನು ಸಹ ಕಟ್ಕೋಬೋದು. ಇಲ್ಲಿ ಕುಚ್ಚು ಬೇಡ ನಮಗೆ, ಹಾಗೆ ಸಿಂಪಲ್ಲಾಗಿರಲಿ ಅಂತ ಹೇಳಿಬಿಟ್ಟು ಒಂದು ಪಿಕ್ ಕಳಿಸಿದ್ರು, ಅದಕ್ಕೆ ನಾನು ಕುಚ್ಚಿಲ್ದಂಗೆ ಹಾಗೆಯೇ ಡಿಸೈನ್ನ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೀಡ್ಸನ್ನು ಏನು ಯೂಸ್ ಮಾಡುವಂಥದ್ದಿಲ್ಲ, ಬೀಡ್ಸ್ನ ಬಿಟ್ಬಿಟ್ಟು ಹಾಕ್ಬೋದು. ಬೀಡ್ಸ್ ಬೇಕು ಅಂದರೆ ಮಧ್ಯದಲ್ಲಿ ನೀವೇ ಕೌಂಟಿಂಗ್ ಮಾಡಿಕೊಂಡು ಕ್ಲೀನಾಗಿ ಬೀಡ್ಸ್ಗಳನ್ನ ಹಾಕ್ಕೊತ ಹೋಗ್ಬೇಕು. ನೋಡಿ, ಮೂರು ಮೂರು ಆರು ಆರು ಪಿಕೋಟ್ ಆದಮೇಲೆ ನೆಕ್ಸ್ಟ್ ಮತ್ತೆ ಒಂದು ಕಂಬದಲ್ಲಿ ನಾನೀಗ ನೋಡಿ ಕಂಬ ಅಲ್ಲಿ, ಅದು ಕಂಬದ ಪಕ್ಕದಲ್ಲಿ ಇತ್ತಲ್ಲ ಅಲ್ಲಿಗೋಗಿ ಕ್ಲೀನಾಗಿ ಒಂದೆರಡು ಮೂರು ಮೂರು ಲಾಕ್ ಇತ್ತಲ್ಲ, ಮೂರನೇ ಲಾಕ್ ಮೇಲೆ ಅಂದರೆ ಮೂರನೇ ಲಾಕ್ ಮೇಲೆ ಮಧ್ಯದಲ್ಲಿ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಹಾಕಿದ್ಮೇಲೆ ಈ ರೀತಿ ಕಾಣುತ್ತೆ. ಈ ಲಾಕ್ ಆದಮೇಲೆ ನೆಕ್ಸ್ಟ್ ಡೈರೆಕ್ಟಾಗಿ ಇನ್ನೊಂದು ಸರಿ ಕ್ಲೀನಾಗಿ ಬ್ಯಾಕ್ ಸೈಡ್, ನಿಮಗೆ ಕೌಂಟಿಂಗ್ ಸ್ವಲ್ಪ ಕಷ್ಟ ಆಯ್ತಂದರೆ ನೀವು ನೋಡ್ಕೋಬೋದು. ನೋಡಿ, ಇಲ್ಲಿ ಹೋಲ್ ಕಾಣ್ತಾ ಇದೆಯಲ್ಲ ಕಂಬದ, ಮೊದಲನೇದು ಹಾಫ್ ಡಬಲ್ ಕ್ರೋಷೆಟ್ ಹಾಕಿದ ಪಕ್ಕದಲ್ಲೇ ಸೂಜಿ ತೋರಿಸಿ, ಅಂದರೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ಕಂಬ ಎರಡಕ್ಕೊಂದು ಎರಡಕ್ಕೊಂದು ಮಾಡ್ಕೋಬೋದು ಬೇಕಂದರೆ ನೀವು. ನಾನಿಲ್ಲಿ ಮೂರಕ್ಕೂ ಸೇರಿ ಒಂದು ಮಾಡ್ತಾ ಇದ್ದೀನಿ, ಮಾಡಿಬಿಟ್ಟು ಪಿಕೌಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಂಬಕ್ಕೆ ಈಗ ಹಾಫ್ ಡಬಲ್ ಕ್ರೋಷೆಟ್ ಹಾಕಬೇಕು, ಅಲ್ಲ ಸಾರಿ ಲಾಕ್ ಹಾಕಬೇಕು. ಲಾಕ್ ಹಾಕಿದ್ಮೇಲೆ ಮತ್ತೆ ನೆಕ್ಸ್ಟ್ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ನೆಕ್ಸ್ಟ್ ಕಂಬದ ಪಕ್ಕದಲ್ಲಿ ಮೂರಕ್ಕೂ ಸೇರಿಸಿ ಒಂದು ಕಂಬ ಹಾಕಿಬಿಟ್ಟು ಹಾಫ್ ಡಬಲ್ ಕ್ರೋಷೆಟ್ ಹಾಕಿಬಿಟ್ಟು ಪಿಕೌಟ್ ಮಾಡಬೇಕು. ಫಸ್ಟಿಗೆ ಹಾಕುವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ವಿಡಿಯೋ ಇನ್ನೂ ಸ್ಲೋ ಆಗಬೇಕು ಅಂದರೆ ಸ್ಲೋ ಆಗಿ ಮಾಡಿಕೊಂಡು ನೀವು ವಿಡಿಯೋನ ಚೆಕ್ ಮಾಡ್ಬೋದು. ಐದು ಹಾಫ್ ಡಬಲ್ ಕ್ರೋಷೆಟ್ ನಾವು ಲಾಕ್ ಮಾಡಿರ್ತೀವಲ್ಲ, ಮಧ್ಯದಲ್ಲಿ ಮೂರನೇದು ಇರುತ್ತಲ್ಲ ಅದ್ರ ಮೇಲೆ ಇದನ್ನು ಲಾಕ್ ಮಾಡಬೇಕು. ಈ ಆರು ಚೈನ್ ಪಿಂಕ್ ಕಲರ್ ಇರುತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡಬೇಕು. ಮತ್ತು ಅಲ್ಲಿಂದನೇ ನೆಕ್ಸ್ಟ್ ಪಿಕೌಟ್ ಡಿಸೈನ್ನ ಶುರು ಮಾಡಬೇಕು. ನೋಡಿ, ಈ ರೀತಿ ಕಾಣುತ್ತಲ್ಲ, ಎಲ್ಲ ಆರ್ಚಿಗೂ ಆರು ಆರು ಪಿಕೌಟ್ಸ್ ಬರುತ್ತೆ. ಇದೇ ರೀತಿ ನೆಕ್ಸ್ಟು ಹಾಗೆಯೇ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಬೇಕು ಅಂದರೆ ನೀವು, ನಾನು ಆಗಲೇ ಹೇಳ್ದಂಗೆ, ಸ್ವಲ್ಪ ಡಿಸೈನ್ ವೇರಿಯೇಷನ್ ಬೇಕು ಅಂದರೆ ನೀವಿಲ್ಲಿ ಬೀಡ್ಸ್ಗಳನ್ನ ಹಾಕ್ಕೊಂಡು ಮಾಡ್ಕೋಬೋದು. ಇದು ಸ್ಲೀವ್ಸ್ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ, ಮತ್ತು ಸ್ಯಾರಿಗೂ ಹಾಕ್ಬೋದು. ಬೀಡ್ಸ್ ಬೇಡ ಅಂದರಿಗೆ, ಇದನ್ನು ಕುಚ್ಚು ಬೇಡ ಅಂದರಿಗೆ, ಸಿಂಪಲ್ಲಾಗಿರಲಿ ಅಂದರೆ ಈ ಡಿಸೈನ್ನ ಚೂಸ್ ಮಾಡಿ ನೀವು ಕೊಡ್ಬೋದು. ಲಾಸ್ಟಿಗೆ ಎರಡು ಚೈನ್ ಹಾಕಿಬಿಟ್ಟು ದಾರನ ಕಟ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ಏನು ಆರ್ಚ್ ಇದೆಯಲ್ಲ ಅದು ಬ್ಯಾಕ್ ಸೈಡ್ ಗ್ಲೂ ಹಾಕ್ಬಿಟ್ಟು ಕ್ಲೀನಾಗಿ ಇದ್ರ ರೀತಿ ಟ್ವಿಸ್ಟ್ ಮಾಡಿಬಿಟ್ಟು ಗಮ್ ಹಾಕಿ ಪೇಸ್ಟ್ ಮಾಡಿಕೊಡ್ಬೇಕು. ನೋಡಿ, ಈ ರೀತಿ ಕಾಣುತ್ತೆ ಈ ಡಿಸೈನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನೀವು ಬೇರೆದಕ್ಕೂ ಹಾಕ್ಕೋಬೋದು, ಅಂದರೆ ನೀವು ಸ್ಲೀವ್ಸಿಗೆಲ್ಲ ಹಾಕುವಾಗ ಪೀಕು ಮಾಡಿಸ್ಕೊಂಡೇ ಈ ಡಿಸೈನ್ನ ಹಾಕಬೇಕು. ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಲೈನು, ಆಮೇಲೆ ಈಸಿ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.